ಗೆಳೆಯರೇ ನಮಸ್ಕಾರ, ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಮೈಸೂರಿನಲ್ಲಿ ರೈ ಎಸ್ಟೇಟ್ ಅವರು ನಿರ್ಮಿಸ್ತಾ ಇರುವಂತಹ ಈಸ್ಟ್ರನ್ ಹಿಲ್ಸ್ ಎಂಬ ಲೇಔಟಿನ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಸ್ನೇಹಿತರೆ, ಹಾಗಾದರೆ ಇಲ್ಲಿಗೆ ಹೇಗೆ ಹೋಗೋದು ಅಂತ ನೋಡೋದಾದರೆ, ಸಾತಗಳ್ಳಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸರ್ಕಲ್, ರಿಂಗ್ ರೋಡ್ ಸರ್ಕಲ್ ಏನಿದೆ ಅಲ್ಲಿಂದ ನೀವು ಶೂಟಿಂಗ್ ಮಹದೇವಪುರ ರೋಡಲ್ಲಿ ಹೋದರೆ ರಮ್ಮನಹಳ್ಳಿ ಸಿಗುತ್ತೆ. ರಮ್ಮನಹಳ್ಳಿಯಿಂದ ಮುಂದೆ ಬಂದರೆ ಕಾಳಿ ಸಿದ್ದಯ್ಯನ ಉಂಡಿ ಸಿಗುತ್ತೆ. ಸೊ ಈ ಕಾಳಿ ಸಿದ್ದಯ್ಯನ ಉಂಡಿಯಲ್ಲೇ ಈ ಲೇಔಟನ್ನು ನಿರ್ಮಿಸ್ತಾ ಇರೋದು. ಈ ಕಾಳಿ ಸಿದ್ದಯ್ಯನ ಉಂಡಿಯಿಂದ ಶೂಟಿ ಮಹದೇವಪುರ ರೋಡಲ್ಲಿ ನೀವು ಮುಂದುವರೆದ್ರೆ ನಿಮಗೆ ಪುಟ್ಟಲಿಂಗ ಸ್ವಾಮಿ ಮಠ ಸಿಗುತ್ತೆ. ಆ ಮಠ ಏನಿದೆ ಅದರಿಂದ ಒಂದು ಮಾರು ದೂರದಲ್ಲೇ ಈ ಲೇಔಟನ್ನು ರೈ ಎಸ್ಟೇಟ್ ಅವರು ನಿರ್ಮಿಸ್ತಾ ಇದ್ದಾರೆ. ಇದು ಶೂಟಿಂಗ್ ಮಹದೇವಪುರ ರೋಡ್, ಮಹದೇವಪುರಕ್ಕೆ ಹೋಗುವಂತಹ ರೋಡು. ಅಂದರೆ ಈ ರೋಡಿಗೆ ಅಟ್ಯಾಚ್ ಆದಾಗೇ ಈ ಲೇಔಟ್ ಇದೆ. ಸೊ ಈ ರೋಡ್ಗೆ ಈಗ ನೋಡಿ, ಈಗ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಮೇನ್ ಎಂಟ್ರೆನ್ಸ್ ಬರುತ್ತೆ ಇದು ಲೇಔಟ್ಗೆ. ಸೊ ಇಲ್ಲೊಂದು ಆರ್ಚು ಬರುತ್ತೆ ಮುಂದೆ. ಈಗ ಲೇಔಟು ನಿರ್ಮಾಣ ಹಂತದಲ್ಲಿರೋದ್ರಿಂದ ನಿಮ್ಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಉತ್ತಮವಾದಂತಹ ಡ್ರೈನೇಜ್ಗಳನ್ನು ನಿರ್ಮಿಸಿದ್ದಾರೆ. ರೈ ಎಸ್ಟೇಟ್ ಅವರು ಅಂದ್ರೇ ಹಾಗೆ, ಅವರಲ್ಲಿ ಕ್ವಾಲಿಟಿಗೆ ಯಾವುದೂ ಕಮ್ಮಿ ಮಾಡೋದಿಲ್ಲ ನೋಡಿ. ಇದು ಡ್ರೈನೇಜ್ ನಿರ್ಮಾಣ ಹಂತದಲ್ಲಿರುವಂಥದ್ದು. ಅಂದರೆ ಉತ್ತಮವಾದ ರಸ್ತೆ, ಉತ್ತಮವಾದ ಡ್ರೈನೇಜ್ಗಳು, ಎಲೆಕ್ಟ್ರಿಫಿಕೇಷನ್ನು, UGD, ವಾಟರ್ ಸಪ್ಲೈ, ಪ್ರತಿಯೊಂದನ್ನು ಸಹ ಒದಗಿಸುವಂತಹ ಒಂದು ಡೆವಲಪಿಂಗ್ ಕಂಪ್ನಿ ಇದು ನೋಡಿ. ಈಗ ನೋಡಿದ್ರೆ 75+ ಎಕರ್ಸಲ್ಲಿ ನಿರ್ಮಾಣ ಆಗ್ತಾ ಇದೆ. 1400 ಸೈಟ್ಗಳು ಇಲ್ಲಿ ಅವೈಲಬಲ್ ಇದೆ. 30-40, 30-50, 40-60 ಡೈಮೆನ್ಷನ್ ಸೈಟ್ಗಳು ಅವೈಲಬಲ್ ಇದೆ ನೋಡಿ. 75 ಅಧಿಕ ಎಕರೆ ಅಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಒಂದು ಭಾರಿ ಲೇಔಟ್ ಇದು. ಇದು ಲೇಔಟ್ ಪ್ಲ್ಯಾನು, ನೀವು ನೋಡಿದ್ದು ಏನಿದೆ ಅದು ಲೇಔಟ್ ಪ್ಲ್ಯಾನು. ನಾನು ನಿಮಗೆ ಇವರ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಇದು UGT ಮ್ಯಾನ್ಯುವಲ್ಲು ನೋಡಿ, ಆ ಡಿಸೈನ್ ಹೇಗಿದೆ ಅಂದರೆ ಒಳಗಡೆ ಒಂದು ಉತ್ತಮವಾದಂತಹ ಕ್ವಾಲಿಟಿಯಿಂದನೇ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಅವರು ಲೇಔಟನ್ನು ನಿರ್ಮಿಸಿ ನಿಮಗೆ ರಿಜಿಸ್ಟರ್ ಮಾಡಿಕೊಟ್ಟು ಹ್ಯಾಂಡ್ ಓವರ್ ಆಗಿಬಿಟ್ರೆ ಆಮೇಲೆ ಅದರದ್ದು ಕ್ವಾಲಿಟಿ ಹೇಗಿದ್ರೂ ಪರವಾಗಿಲ್ಲ ಅನ್ನೋ ಥರ ಇಲ್ಲ. ಅವ್ರು ನಿರ್ಮಾಣ ಮಾಡಿದ್ಮೇಲೆ ಅದು ಪರ್ಮನೆಂಟ್ ಆಗಿರಬೇಕು, ಆ ರೀತಿ ಮಾಡ್ತಾ ಇದ್ದಾರೆ ನೋಡಿ. ತುಂಬ ಅಗಲವಾದಂತಹ ರಸ್ತೆಗಳಿದೆ, ಆ ರೋಡ್ ಕ್ರಾಸಿಂಗ್ ಬ್ರಿಡ್ಜ್ಗಳನ್ನ ನೋಡಿದ್ರೆ 75+ ಎಕರ್ಸಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಮೆಗಾ ಲೇಔಟ್ ಇದು. ಇದು ಬಂದ್ಬಿಟ್ಟು ನಿಮಗೆ ಲೊಕೇಶನ್ ಮ್ಯಾಪು, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನನ್ನು ಇದನ್ನು ನಾನು ಶೇರ್ ಮಾಡ್ತೀನಿ. ನೀವು ಆಮೇಲೆ ಪೇಮೆಂಟ್ನ 3 ಇನ್ಸ್ಟಾಲ್ಮೆಂಟ್ಗಳಲ್ಲಿ ಕೊಡ್ಬೋದಾಗಿದೆ. ನಾನು ಇದಕ್ಕೆ ಯಾಕೆ ತೋರಿಸ್ತಾ ಇದ್ದಾರೆ ನೋಡಿ, ಕಂಬದ ಕೆಳಗಡೆ ಒಂದು ಪೈಪ್ ಹಾಕಿದ್ದಾರೆ. ಸೊ ನಾಳೆ ದಿನ ನೀವು ಮನೆ ಕಟ್ಟಬೇಕು ಅಂದ್ರೂ ಯಾವುದೇ ಅಗಿಯೋದು ಏನೂ ಇರಲ್ಲ, ಆ ಪೈಪ್ ಒಳಗೆ ಆ ಎಲೆಕ್ಟ್ರಿಕಲ್ ವೈರ್ನ ತೊಗೊಂಡೋದ್ರೆ ಆಯಿತು. ನೋಡಿ, ಪಾರ್ಕ್ ನಿರ್ಮಾಣ ಹಂತದಲ್ಲಿದೆ, ರಸ್ತೆಗಳು ನೋಡಿ, ಎಲ್ಲ ವೈಡ್ ರೋಡ್ಸು, ಆಮೇಲೆ ಎಲ್ಲವೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್, ಡ್ರೈನೇಜ್ ಆಗಲಿ, UGD ಆಗಲಿ, ಆ ಪ್ರತಿಯೊಂದನ್ನು. ಇನ್ನು ಡಿಸ್ಟೆನ್ಸ್ ನೋಡೋದಾದರೆ ಇದು ಮೈಸೂರಿಂದ 8 ಕಿಲೋಮೀಟರ್ ಇದೆ, ರಿಂಗ್ ರೋಡಿಂದ ಕೇವಲ 3 ಕಿಲೋಮೀಟರ್ ಇದೆ ನೋಡಿ. ಇವೆಲ್ಲ UGDಗೆ ಉಪಯೋಗಿಸ್ತಾ ಇರುವಂತಹ ಪೈಪ್ಗಳಿದು, ಎಲ್ಲವೂ ಕ್ವಾಲಿಟಿ ಇರುವಂತಹ ಪೈಪ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಲೇಔಟಿನ, ಲೇಔಟು ಎಷ್ಟು ಎತ್ತರದಲ್ಲಿದೆ ಅಂದರೆ ತುಂಬ ಒಳ್ಳೆ ಎತ್ತರವಾದಂತಹ ಪ್ರದೇಶದಲ್ಲಿದೆ. ನಿಮಗೆ ಅದಕ್ಕೆ ಅವರು ಈಸ್ಟರ್ನ್ ಹಿಲ್ಸ್ ಅಂತ ಕಟ್ಟಿದ್ದಾರೆ ಅನ್ಸುತ್ತೆ, ಅಂತ ಹೆಸರಿಟ್ಟಿದ್ದಾರೆ ಅನಿಸುತ್ತೆ. ಸೊ ನಿಮ್ಗೆ ಅಲ್ಲಿ ನಿಂತರೆ ಒಂದು ಪಕ್ಷಿ ನೋಟ ನೋಡ್ಬೋದು ನೀವು ನೋಡಿ. ಎಲ್ಲ ಮನೆಗಳಿದೆ ಸುತ್ತಮುತ್ತ, ಲೇಔಟಿನ ಸುತ್ತಮುತ್ತ ಆಲ್ರೆಡಿ ಮನೆಗಳಿದೆ. ಅಂದರೆ ನೀವು ಇದನ್ನು ನೋಡಿ, ಇದು ಅವರ ಪ್ರಾಜೆಕ್ಟ್ಗಳು ಎಷ್ಟಾಗಿದೆ ಅಂತೇಳಿ ನೋಡಿ. ಇದು 9ನೇ ಪ್ರಾಜೆಕ್ಟ್ ಅವರು, ಅಂದರೆ ಇವರು ಎಂಥ ಒಳ್ಳೆ ಡೆವಲಪರ್ ಇರಬೇಕು ಅಂತೇಳಿ ನೀವು ಯೋಚನೆ ಮಾಡಬೇಕು. ಅಂದರೆ ತುಂಬ ಹಳೆ ಡೆವಲಪರ್ ಇವರು, ಅನುಭವಂತಹ ಇರುವಂತಹ ಡೆವಲಪರ್ ಇವರು. ಇನ್ನು ಈ ಲೇಔಟ್ ಅಕ್ಕಪಕ್ಕ ಏನಿದೆ ಅಂತ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಅರ್ನಾಲ್ಡ್ ಸ್ಕೂಲ್ ಇದೆ, ಎಲ್ಲ 1.5-2 ಕಿಲೋಮೀಟರ್ ಒಳಗೆ ಒಂದು ಡೆಂಟಲ್ ಹಾಸ್ಪಿಟಲ್ ಇದೆ, ಬ್ಯಾಂಕ್ ಇದೆ, ಪೆಟ್ರೋಲ್ ಬಂಕು, ಇದು ಸೈಂಟ್ ಜೋಸೆಫ್ ಸ್ಕೂಲು ನೋಡಿ. ಇವೆಲ್ಲ 1.5-2 ಕಿಲೋಮೀಟರ್ ಒಳಗಿರುವಂಥದ್ದು. ಗೌರ್ನಮೆಂಟ್ ಸ್ಕೂಲ್ ಇದೆ, ಇದಂತೂ ಅಲ್ಲೇ ಲೇಔಟ್ ಪಕ್ಕನೇ ಇದೆ, ಗೌರ್ನಮೆಂಟ್ ಸ್ಕೂಲು, ಟೆಂಪಲ್ ಇದೆ. ಸೊ ಈಗ ಎಲ್ಲ ಫೆಸಿಲಿಟೀಸ್ನೂ ಸಹ, ಎಲ್ಲ ಫೆಸಿಲಿಟಿಗಳು ಸಹ ಈ ಲೇಔಟಲ್ಲಿದೆ. ಇನ್ನು ಇಲ್ಲಿನ ರೇಟು ಮತ್ತು ಇನ್ಸ್ಟಾಲ್ಮೆಂಟ್ಗಳು ನೋಡೋದಾದರೆ, ನೀವು ಅಲಾಂಗ್ ವಿತ್ ಅಪ್ಲಿಕೇಶನ್ನು 4 ಲ್ಯಾಕ್ ಕೊಡಬೇಕಾಗುತ್ತೆ, 30-40ಗೆ, 30-50ಗೆ 5 ಲ್ಯಾಕು, ಮತ್ತು 40-60ಗೆ 8 ಲ್ಯಾಕ್ನ ನೀವು ಅಲಾಂಗ್ ವಿತ್ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ನಿಮಗೆ 3 ಇನ್ಸ್ಟಾಲ್ಮೆಂಟ್ ಇರುತ್ತೆ, ರಿಮೈನಿಂಗ್ ಅಮೌಂಟು ಅಟ್ ದಿ ಟೈಮ್ ಆಫ್ ರಿಜಿಸ್ಟ್ರೇಷನ್ ಕೊಡಬೇಕಾಗುತ್ತೆ.
ಮತ್ತು 1900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ರೇಟ್ ಇವಾಗ. ಇದು ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ, ಈ ಲೇಔಟ್ಗೆ ಇನ್ನೊಂದು ಆಲ್ಟರ್ನೇಟ್ ರೋಡ್ ಇದು. ಆ ಮೇನ್ ರೋಡ್ ಏನು ನೋಡಿದ್ರಿ, ಅದಲ್ಲದೇ ಮತ್ತೊಂದು ರಸ್ತೆ ಇದು, ಅಂದರೆ ಎರಡು ರಸ್ತೆ ಇದಕ್ಕೆ ಕನೆಕ್ಟ್ ಆಗುತ್ತೆ ಈ ಲೇಔಟ್ಗೆ. ಬರೀ ಒಂದು ರಸ್ತೆ ಮಾತ್ರ ಅಲ್ಲ, ಮಹದೇವಪುರ ಏನಿದೆ ರೋಡು, ಶೂಟಿಂಗ್ ಮಹದೇವಪುರ ರೋಡು, ಅಲ್ಲಿಂದ ಎರಡು ರೋಡ್ ಇದಕ್ಕೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಗೆಳೆಯರೆ, ಈ ಲೇಔಟಲ್ಲಿ ನೀವೊಂದು ಸೈಟ್ನ ಬುಕ್ ಮಾಡಬೇಕು, ಸೈಟ್ ವಿಸಿಟ್ ಮಾಡಬೇಕು ಅಂದರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸೈಟ್ ವಿಸಿಟ್ ಮಾಡಿ, ನೀವು ಸಹ ಒಂದು ಸೈಟನ್ನು ಬುಕ್ ಮಾಡಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಬಾಯ್.